ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿಂದು ವೀಡಿಯೋ ಬಂದುಬಿಟ್ಟು ವೆಯ್ಟ್ ಲಾಸ್ಗೆ ಮತ್ತು ಬಾಡಿಯಲ್ಲಿ ಹ್ಯುಮಿಡಿಟಿ ಪವರ್ ಜಾಸ್ತಿ ಮಾಡೋವಂಥ ಒಂದು ಹೆಲ್ದಿ ಡ್ರಿಂಕ್. ನೀವು ಮಾರ್ನಿಂಗ್ ಇದನ್ನು ಏನೋ ಬಿಸಿನೀರು ಅಥವಾ ಏನೋ ನೀರು ಕುಡಿದ್ಬಿಟ್ಟು ಅದಾಗಿ ಹಾಫ್ ಆನ್ ಅವರ್ ಆದಮೇಲೆ ವರ್ಕೌಟ್ ಅಥವಾ ಯೋಗ ವಾಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ತೊಗೊಂಡ್ರೆ ತುಂಬ ಹೆಲ್ತಿಗೆ ಬೆನಿಫಿಟ್ ಸಿಗುತ್ತೆ ನಿಮಗೆ. ಟರ್ಮರಿಕ್ ಟೀ, ಇದನ್ನು ಅಮ್ಮ ಫೀವರು ಅಥವಾ ಕೋಲ್ಡ್ ಬಂದಾಗ, ಆಮೇಲೆ ನಮ್ಮಲ್ಲಿ ರೈನಿ ಸೀಸನ್ ಅದು ವಿಂಟರ್ ಸೀಸನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಆ ಟೈಮಲ್ಲಿ ಇದನ್ನು ಅಮ್ಮ ಮಾಡಿಕೊಡೋರು. ಅದು ನಮ್ಗೆ ಏನಾಗುತ್ತೆ ಅಂತೇಳಿದ್ರೆ ಬಾಡೀಲಿರೋಂಥ ಹ್ಯುಮಿಡಿಟಿ ಪವರ್ನ ಜಾಸ್ತಿ ಮಾಡ್ತಿತ್ತು. ಹಾಗಾಗಿ ಅದನ್ನು ನಾನು ವೆಯ್ಟ್ ಲಾಸ್ಗೆ ಇವಾಗ ಲಾಸ್ಟ್ 2.5 ಮಂತಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ರಿಸಲ್ಟ್ ಸಿಕ್ಕಿದೆ. ನಾನು ಇವಾಗ ಯಾವ ರೀತಿ ಪ್ರಿಪೇರ್ ಮಾಡಿದೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಕಪ್ಪಷ್ಟು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇವಾಗ 1/4 ಬೌಲಷ್ಟು ಪುದೀನ, 1 ಇಂಚಷ್ಟು ಶುಂಠಿ, ಎರಡನ್ನು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನೀಟಾಗಿ ಬಾಯ್ಲ್ ಆಗಬೇಕು. ಇದ್ರದ್ದು ರಿಸಲ್ಟ್ ಬಂದುಬಿಟ್ಟು ನಿಮಗೆ 1 ಮಂತಲ್ಲೇ ಗೊತ್ತಾಗುತ್ತೆ. ನಿಮಗೆ ಏನಿಲ್ಲ ಅಂದ್ರೂ ಮಂತ್ಲಿ 4 to 5 kg ಆರಾಮಾಗಿ ನೀವು ಇದನ್ನು ವೆಯ್ಟ್ ಲಾಸ್ ಮಾಡ್ಕೋಬೋದು. ಮತ್ತು ಇವಾಗ ಏನಾದರೂ ಪರ್ಸನ್ ಪ್ರಾಬ್ಲಮ್ ಇರುತ್ತೆ ಅಲ್ಲ, ಅಂದರೆ ಕೆಲವೊಂದು ಏನು ಆನುವಂಶಿಕ ಕಾಯಿಲೆಗಳು ಅಂತ ಏನಿರ್ತವೆ, ಅದಕ್ಕೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇದಕ್ಕೆ 1 ಟೇಬಲ್ಸ್ಪೂನಷ್ಟು ನಾನು ಸೋಂಪು ಕಾಳು ಹಾಕ್ತಿದ್ದೀನಿ. ಸೋಂಪು ಕಾಳಲ್ಲೂ ಅಷ್ಟೇ ವೆಯ್ಟ್ ಲಾಸ್ ಮಾಡೋಂಥ ಗುಡ್ ಹೆಲ್ದಿ ಪ್ರಾಪರ್ಟೀಸ್ ಇದೆ. ಹಾಗಾಗಿ ನೀವು ಆದಷ್ಟು ಅಡುಗೆಗಳಲ್ಲಿ ಬಳಸೋದ್ರಿಂದ ಅದರಿಂದ ನಿಮಗೆ ತುಂಬ ಉಪಯೋಗ ಇದೆ. ಇದು ನೀಟಾಗಿ ಅಂದರೆ ಬಾಯ್ಲ್ ಆಗಬೇಕು. ನೀವು ಎಷ್ಟು ಬೇಯಿಸ್ಕೋತೀರೋ ಅಷ್ಟು ಅದರದ್ದು ಕಂಟೆಂಟ್ ಬಿಡ್ತಾ ಹೋಗುತ್ತೆ. ಲೋ ಫ್ಲೇಮಲ್ಲೇ ಇದನ್ನು ನೀವು ಬಾಯ್ಲ್ ಮಾಡ್ಕೋತಾ ಹೋಗಬೇಕು. ನಮಗೆ ಈಗ ನಾವು ಏನು ಇದರಲ್ಲಿ ಟೀಯಲ್ಲಿ ಯೂಸ್ ಮಾಡ್ತಿದ್ದೀವಿ ಎಲ್ಲನೂ ಹೆಲ್ತ್ಗೆ ಒಳ್ಳೇದಿರೋವಂಥದ್ದೇ. ಅರಿಶಿಣದ ಪುಡಿ ಮತ್ತು ಸೋಂಪು ಕಾಳು, ಪುದೀನ, ಮತ್ತು ನಾನು ನೆಕ್ಸ್ಟು ಯೂಸ್ ಮಾಡ್ತಿರೋಂಥ ಚಕ್ಕೆ ಪೌಡರು, ಮತ್ತು ಮೆಣಸಿನ ಪೌಡರು, ನೀವು ಏನು ಯೂಸ್ ಮಾಡ್ತೀರಿ ಎಲ್ಲದನ್ನು ಇದರಲ್ಲಿ ಹೆಲ್ತ್ಗೆ ಯೂಸ್ ಆಗೋವಂಥದ್ದು ಸಪೋರ್ಟ್ ಮಾಡೋವಂಥದ್ದೇ ಇರೋದರಿಂದ ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಆದಷ್ಟು ಇದನ್ನು ಖಾಲಿ ಹೊಟ್ಟೆಲಿ ತೊಗೋಬೇಡಿ. 1 ಲೋಟ ನೀರು ಕುಡಿದ್ಬಿಟ್ಟು ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಳಿ. 1 ಪಿಂಚಷ್ಟು ಮೆಣಸಿನ ಪೌಡರು, 1/2 ಟೇಬಲ್ಸ್ಪೂನಷ್ಟು ಚಕ್ಕೆ ಪೌಡರು, 1/2 ಟೇಬಲ್ಸ್ಪೂನಷ್ಟು ಅರಿಶಿಣದ ಪೌಡರು, ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಹಾಗೇನೆ ಬಿಡ್ತೀನಿ. ಇವಾಗ ಆಗಿದೆ. ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನೀವು ಯಾವುದು ಸರ್ವಿಂಗ್ ಯಾವುದು ಕಪ್ ತಗೋತೀರ ಅದಕ್ಕೆ ಫಿಲ್ಟ್ರ್ ಮಾಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ನಾನು ಯಾವ ಮೆಷರ್ಮೆಂಟಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ಅಂತ ಹಾಕ್ತೀನಿ ನೋಡಿ. ಹೊಸದಾಗಿ ನೋಡ್ತೀರಂಥ ವ್ಯವಸ್ಥೆಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋವಂಥ ಬೆಲ್ ಬಟನ್ನು ನೀವು ಪ್ರೆಸ್ ಮಾಡಿದ್ರೆ ಆಲ್ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಸೇರುತ್ತೆ, ನೀವು ನೋಡ್ಬೋದು, ಯಾವ ವೀಡಿಯೋನೂ ಮಿಸ್ ಆಗೋದಿಲ್ಲ. ಇವತ್ತು ತುಂಬ ಹೆಲ್ದಿಯಾಗಿರೋಂಥ ಒಂದು ಡ್ರಿಂಕ್ ವೆಯ್ಟ್ ಲಾಸಿಗೋಸ್ಕರ, ಮತ್ತು ಹ್ಯುಮಿಡಿಟಿ ಪವರ್ ರೈಸ್ ಮಾಡೋವಂಥದ್ದು. 1/2 ಲೆಮನ್ನು ಮತ್ತು 1.5 ಟೇಬಲ್ಸ್ಪೂನಷ್ಟು ಹನಿ. ಹನಿ ಬೇಡ ಅಂದರೆ ನೀವು ಬೆಲ್ಲನೂ ಯೂಸ್ ಮಾಡ್ಕೋಬೋದು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರೋವಾಗನೇ ಕುಡಿಬೇಕು. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಎಲ್ಲರಿಗೂ ಯೂಸ್ಫುಲ್ ಅಂತ ಅನಿಸಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ. ಟರ್ಮರಿಕ್ ಟೀ ಮಾಡೋದಕ್ಕೆ ಇದು ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ಗ್ಲಾಸ್ ಬಾಟಲಲ್ಲಿ ನಮಗೆ ಯೂಸ್ ಆಗುತ್ತೆ, ಬೇಗ ಮಾಡ್ಕೋಬೋದು. ಇಲ್ಲಿ ನಾನು 2 ಟೇಬಲ್ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಅರಿಶಿಣದ ಪುಡಿ, 1/2 ಟೇಬಲ್ಸ್ಪೂನಷ್ಟು ಚಕ್ಕೆ ಪೌಡರು, 1/4 ಟೇಬಲ್ಸ್ಪೂನಷ್ಟು ಮೆಣಸಿನ ಪೌಡರು, ಇದು ಎರಡನ್ನು ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿಟ್ಕೋತೀನಿ. 1/4 ಟೇಬಲ್ಸ್ಪೂನಷ್ಟು ಯೂಸ್ ಮಾಡಿದ್ರೆ 1 ಕಪ್ಪಿಗೆ ಸಾಕಾಗುತ್ತೆ. ಟ್ರೈ ಮಾಡಿ ನೋಡಿ.